भूतानामाधिभूताय भूभृते अनेकरूपरूपाय विष्णवे प्रभविष्णवे। ಸಹಸ್ರನಾಮದ ಎಲ್ಲ ಸ್ವಚಿಂತಕರಿಗೂ ಹೃತ್ಪೂರ್ವಕವಾದಂತಹ ವಂದನೆಗಳು. ನಾವು ಈ ಹಿಂದೆ 327 ನಾಮಗಳ ಕಡೆಗೆ ಕಣ್ಣು ಹಾಯಿಸಿದ್ದೆವು. ಸಹಸ್ರನಾಮದ ಒಂದೊಂದು ನಾಮವೂ ಹಲವು ಅರ್ಥಗಳನ್ನು ಹೊಂದಿದ್ರೂ ಒಂದರ್ಥ ಅಥವಾ ಎರಡರ್ಥವಾದರೂ ನಾವು ನಿತ್ಯದಲ್ಲಿ ಪಾರಾಯಣ ಮಾಡುವಾಗ ಮನಸ್ಸಿನ ಮುಂದೆ ಹಾದು ಹೋದ್ರೆ ಅದು ನೂರಾರು ಬಾರಿ ಪಾರಾಯಣ ಮಾಡಿದ ವಿಶಿಷ್ಟವಾದ ಫಲವನ್ನು ಕೊಡುತ್ತೆ ಅನ್ನುವ ದೃಷ್ಟಿಯಿಂದ ಮೇಲುನೋಟಕ್ಕೆ ಶಬ್ದದಿಂದ ಹೊರಡುವ ಅತ್ಯಂತ ಸ್ವರಸವಾದ ಅರ್ಥವನ್ನು ಪರಿಗ್ರಹಿಸುವ ಪ್ರಯತ್ನದ ಹಾದಿಯಲ್ಲಿದ್ದೇವೆ. ಈ ಹಿಂದಿನ ಮಾತುಗಳಲ್ಲಿ ವಾಸವಾನುಜ ಅಪಾಂ ನಿಧಿ ಅಧಿಷ್ಠಾನಂ ಅಪ್ರಮತ್ತಃ ಪ್ರತಿಷ್ಠಿತಃ ಅನ್ನುವ ಈ ಎಲ್ಲ ನಾಮಗಳಲ್ಲಿ ಮೇಲುನೋಟದ ಒಂದು ಅರ್ಥವೂ ಕೂಡ ನೇರವಾಗಿ ಭಗವಂತನನ್ನೇ ಹೇಳುವಂಥದ್ದು ಅನ್ನುವುದನ್ನ ನಾವು ಯಥಾಶಕ್ತಿ ಗಮನಿಸಿದ್ದೇವೆ. ಪ್ರತಿಷ್ಠಿತ, ನಮ್ಮ ಹೃದಯದಲ್ಲಿ ಸದಾ ಪ್ರತಿಷ್ಠಿತನಾಗಿದ್ದಾನೆ. ನಾವು ಅವನನ್ನ ನೆನೀತಾ ಇಲ್ಲ ಬಿಟ್ರೆ ಅವನು ಯಾವಾಗಲೂ ನಮ್ಮ ಜೊತೆಗೇ ಇದ್ದಾನೆ. ನಾವು ಹಣೆ ಹಚ್ಚಿದ್ರೆ ಅಲ್ಲೇ ಅವನ ಪಾದ ಇರುತ್ತೆ. ನಾವು ಅವನ ಪಾದ ಇದ್ದಲ್ಲಿ ಹೋಗಿ ಹಣೆ ಹಚ್ಚಬೇಕಾಗಿಲ್ಲ. ಆದ್ರೆ ನಮ್ಮ ತಲೆ ಬಾಗುವಾಗ ಎಲ್ಲಿ ಬಾಗಿದ್ರೂ ಅದು ಅವನಿಗೆ ಬಾಗ್ತಾ ಇದೆ ಅನ್ನುವ ಎಚ್ಚರ ಇದ್ರೆ ಅದೆಲ್ಲವೂ ಕೂಡ ಸಾರ್ಥಕವಾದ ಬಾಗುವಿಕೆಯೇ ಆಗುತ್ತೆ, ಸಾರ್ಥಕವಾದ ದರ್ಶನವೇ ಆಗುತ್ತೆ, ಸಾರ್ಥಕವಾದ ಕೇಳುವಿಕೆಯೇ ಆಗುತ್ತೆ. ಎಲ್ಲೆಡೆಯೂ ಎಲ್ಲ ರೀತಿಯಿಂದಲೂ ತುಂಬಿಕೊಂಡಂತಹ ಅಪೂರ್ವವಾದ ಶಕ್ತಿಯಾಗಿ ಭಗವಂತ ನಮ್ಮ ಹೃದಯದಲ್ಲೇ ಎಲ್ಲ ಕಡೆ ತುಂಬಿದ ಶಕ್ತಿಯೇ ಅಂಥದ್ದೇ. ಪ್ರತಿ ಪ್ರತಿ ವಸ್ತುವಿನಲ್ಲಿ ತುಂಬಿದ ಸ್ಥಿತವಾದ ಸೊತ್ತು ನಮ್ಮಲ್ಲೂ ಅದೇ ರೀತಿ ಸ್ಥಿತಿಗೊಂಡಿದೆ ಅನ್ನುವುದನ್ನ ಅರ್ಥ ಮಾಡಿಕೊಂಡ್ರೆ ಭಗವಂತನ ಕಾರುಣ್ಯದ ಮೂರ್ತ ರೂಪ ನಮ್ಮಲ್ಲಿ ಗಟ್ಟಿಯಾಗಿ ನೆಲೆಸುವುದು ಸಾಧ್ಯವಾಗುತ್ತೆ. ಮುಂದಿನ ನಾಮ ಸ್ಕಂದ ಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನ. ಐದು ನಾಮಗಳು ರೂಪಗಳು ಈ ಸಾಲಿನಲ್ಲಿ ಬಂದಿರುವಂಥದ್ದು. ಪ್ರತಿಯೊಂದು ರೂಪವೂ ಕೂಡ ಪ್ರತ್ಯೇಕವಾದ ಅಸ್ತಿತ್ವವನ್ನ ಹೊಂದಿಯೂ ಅದರಲ್ಲಿ ಒಂದು ಐಕಮತ್ಯ ಅನ್ನುವುದನ್ನ ತುಂಬಿಕೊಂಡ ವೈಶಿಷ್ಟ್ಯದ ನೆನಪಿನ ಜೊತೆಗೇನೆ ನಾವು ಈ ಅಧ್ಯಯನವನ್ನ ಮುಂದುವರಿಸಬೇಕು. ಇದರಲ್ಲಿ ರೂಪ ವಿಶೇಷಗಳ ಪ್ರತ್ಯೇಕತೆ ಇದ್ರೂ ಕೂಡ ಆ ರೂಪಗಳೆಲ್ಲವೂ ಒಂದೇ ಸೊತ್ತಿನ ಅನೇಕ ಕಾರ್ಯೋನ್ಮುಖವಾದಂತಹ ಕಾರ್ಯಗಳನ್ನ ಚೆನ್ನಾಗಿ ನಡೆಸಿಕೊಡುವಂತಹ ಒಂದು ಶಕ್ತಿಯಾಗಿ ಬೆರೆತಿದೆ ಅನ್ನುವುದನ್ನ ಹೇಳಲಿಕ್ಕೆ ಈ ನಾಮದಲ್ಲಿ ಒಂದು ವಿಶೇಷತೆ ಇದೆ. ಸ್ಕಂದ ಅನ್ನುವ ಶಬ್ದ ಸಹಜವಾಗಿ ನಮಗೆ ನೆನಪಾಗುವುದು ಸ್ಕಂದನದ್ದೇ, ಷಣ್ಮುಖನದ್ದೇ. ಹೌದು, ಅವನು ಸ್ಕಂದನೆ. ಆದ್ರೆ ಸ್ಕಂದ ಅನ್ನುವ ಪೂರ್ಣವಾದ ಸಂಹರಣ ಶಕ್ತಿಯಾಗಿ ಆ ನಂತರದಲ್ಲಿ ಮತ್ತೆ ತಾಂಡವವಾಡುವ ರುದ್ರನಲ್ಲಿ ಈ ನಾಮ ತುಂಬಿಕೊಳ್ಳುತ್ತೆ. ಯಾಕಂದ್ರೆ ಅವನ ಮಗ, ಅದರಿಂದಾಗಿ ಆತ್ಮಾವೈ ಪುತ್ರ ನಾಮಾಸಿ. ತಂದೆಯ ಗುಣವನ್ನೇ ತಾರಕ ಸಂಹಾರಕನಾಗಿ ದೈತ್ಯ ಸೇನೆಯನ್ನ ನಾಶಗೊಳಿಸುವುದಕ್ಕೆ ಸೇನಾನಿಯಾಗಿ ನೆಲೆಸಿದ ಶಕ್ತಿಯಾದ ಸ್ಕಂದನ ತಂದೆಯಲ್ಲೂ ಆ ಮೂಲ ಗುಣ ಇರುವುದರಿಂದಾಗಿ ಅವನನ್ನು ಈ ಶಬ್ದದಿಂದಲೇ ಗುರುತಿಸುವುದಿದೆ. ಅದಕ್ಕೂ ಪೂರ್ವದಲ್ಲಿ ಬಂದಂತಹ ಈ ಸ್ಕಂದ ಶಬ್ದದ ನಾಮ ಸ್ಕಂದನಾತ್, ಸಮಗ್ರ ಜಗತ್ತನ್ನ ಉದರದಲ್ಲಿರಿಸಿಕೊಳ್ಳುವ, ತನ್ನ ಹೊಟ್ಟೆಯಲ್ಲಿ ಇರಿಸಿಕೊಳ್ಳುವ ಶಕ್ತಿಯಾಗಿ, ಸಂಹರಣ ಶಕ್ತಿಯಾಗಿ ನೃಸಿಂಹ ರೂಪದಿಂದ ಇರುವವನನ್ನೂ ಕರೀತಾರೆ. ಇನ್ನು ಸ್ಕಂದ ಅಂದ್ರೆ ಹೊರಕ್ಕೆ ಚಿಮ್ಮುವುದು, ಜಗತ್ತಿಗೆ ಮತ್ತೆ ನಾಭಿಕಮಲದಿಂದ ಹೊರಗೆಡಹಿದ ಶಕ್ತಿಯಾಗಿ ಭಗವಂತನೇ 14 ಲೋಕಗಳಿಂದ ಕೂಡಿದ ಜಗತ್ತನ್ನು ಸ್ಕಂದನಗೊಳಿಸಿದ ಅನ್ನುವ ಕಾರಣಕ್ಕಾಗಿ ಅದಕ್ಕೆ
ಗತ್ಯರ್ಥಕವಾದ ಶಬ್ದವಾದ್ರಿಂದಾಗಿ ಹೊರಕ್ಕೆ ಆಗತಿ ಮತ್ತು ನಿರ್ಗತಿ. ಒಳಕ್ಕೆ ಪ್ರವೇಶ ಮಾಡುವುದು, ಹೊರಕ್ಕೆ ಚಿಮ್ಮಿ ಬರುವಂಥದ್ದು. ಇದನ್ನ ಸ್ಕಂದನ ಅಂತ ಶಬ್ದದಿಂದ ಗುರುತಿಸಿದ್ರೆ ಜಗತ್ತಿನ ಬರುವಿಕೆ ಹೋಗುವಿಕೆ, ಭೂತಾನಾಂ ಆಗತಿಂ ಗತಿಂ, ಭೂತಗಳ ಆಗತಿ ಬರುವುದು, ಗತಿ ತೆರಳುವುದು, ಇದೆರಡರ ಸೂಕ್ಷ್ಮವಾದ ಶಕ್ತಿ ಭಗವಂತನೇ. ಅದರಿಂದಾಗಿ ಅವನನ್ನು ಸ್ಕಂದ ಅಂತ ಕರೆದ್ರು. ಪ್ರಳಯ ಕಾಲದಲ್ಲೂ ನೀರನ್ನ ಸ್ಕದಿರ್ ಶೋಷಣ ಶೋಷಣೆ ಅಂತ ಧಾತು. ಪ್ರಳಯ ಕಾಲದಲ್ಲಿ ಈ ಮೇಲಿನ ನಮ್ಮ ಕಣ್ಣಿಗೆ ಕಾಣುವ ನೀರು ಕೂಡ ಆವಿಯಾಗಿ ಹೋಗುವಂತೆ ಮಾಡುವುದಾದ್ರಿಂದಾಗಿ ಅವನನ್ನ ಸ್ಕಂದ ಅಂತ ಕರೀತಾರೆ. ಇನ್ನು ಮನುಷ್ಯನ ಸೃಷ್ಟಿಗೆ ಕಾರಣವಾದ ರೇತಸ್ಸಿನ ಸ್ಕನ್ನತೆ ಅನ್ನುವುದು ವಾಮದೇವ ಯಜ್ಞದ ಪ್ರಧಾನ ಭಾಗವಾಗಿ ಆ ಉಮ್ರೂಪದಲ್ಲಿ ನೆಲೆಸಿ ಅಂತಹ ಸೃಷ್ಟಿಗೆ ಕಾರಣವಾದ ಶಕ್ತಿಯನ್ನು ತುಂಬುವನು. ಅದರಿಂದಾಗಿ ಅವನನ್ನ ಸ್ಕಂದ ಅಂತ ಕರೆದರು. ಇನ್ನು ತನ್ನ ಕರ್ಮದಲ್ಲಿ ಯಾರೂ ಕೂಡ ಜಾರದಂತೆ, ಅಂದ್ರೆ ಒಬ್ಬ ಸಾಧಕ ಭಗವಂತನಿಗೆ ಶರಣಾಗಿ ನನ್ನನ್ನು ನನ್ನ ಕರ್ಮದಿಂದ ಜಾರದಂತೆ ರಕ್ಷಿಸು ಅಂತ ಹೇಳುವವರನ್ನ ಯಾರ ಬದುಕಿನಲ್ಲಿ ಸ್ಖಲನ ಇದೆಯೋ ಅದನ್ನ ದ್ಯತಿ ನಾಶಗೊಳಿಸುತ್ತಾನೆ. ಯಾವುದನ್ನು ತಪ್ಪದಂತೆ ಸರಿಯಾದ ಒಪ್ಪ ಓರಣದ ದಾರಿಯಲ್ಲಿ ನಡೆಯುವಂತೆ ಮಾಡುತ್ತಾನೆ. ಅದರಿಂದ ಅವನನ್ನ ಸ್ಕಂದ ಅಂತ ಕರೀತಾರೆ. ನಮ್ಗೆ ಮುಖ್ಯವಾಗಿ ನೆನಪಿರಬೇಕಾದದ್ದು ಎರಡು. ಒಂದು, ಜಗತ್ತಿನ ಸೃಷ್ಟಿಗೆ ಕಾರಣನಾದವನು, ಜಗತ್ತನ್ನ ಮತ್ತೆ ಮರಳಿ ತನ್ನೊಳಗೆ ಸೆಳೆದುಕೊಳ್ಳುವವನು. ಇನ್ನು ಸ್ಕಂದನಲ್ಲಿ ನೆಲೆಸಿ, ಸ್ಕಂದ ಅಂದ್ರೆ ಕಾಮನೂ ಹೌದು, ಯಾಕೆಂದ್ರೆ ಇದೇ ಸ್ಕಂದ ನಾರಾಯಣನಿಗೆ ಹುಟ್ಟುವಾಗ ಕಾಮನಾಗಿ ಹುಟ್ಟುತ್ತಾನೆ, ಇದೇ ಸ್ಕಂದ ಚತುರ್ಮುಖನಲ್ಲಿ ಮಗನಾಗಿ ಬರುವಾಗ ಸನತ್ ಕುಮಾರನಾಗ್ತಾನೆ, ಇದೇ ಸ್ಕಂದ ರುದ್ರದೇವನಿಗೆ ಮಗನಾಗಿ ಷಣ್ಮುಖ ಅಥವಾ ಸ್ಕಂದ ಅಂತ ಅನಿಸಿಕೊಳ್ಳುತ್ತಾನೆ. ಅದರಿಂದಾಗಿ ಮೂರು ಶಕ್ತಿಗಳ ಗುಣವನ್ನು ಒಟ್ಟಿಗೆ ಇಟ್ಟುಕೊಂಡು ಆ ಅಂಶದಿಂದ ಲೋಕಕ್ಕೆ ವಿಶೇಷವಾದ ರಕ್ಷಣೆಯನ್ನು ನೀಡುತ್ತಾ ಇದ್ದಾನೆ ಅನ್ನುವ ಕಾರಣಕ್ಕೂ ಆತನಿಗೆ ದೇವತಾ ಪ್ರಪಂಚದಲ್ಲಿ ಅತ್ಯಂತ ಮಹತ್ವ ಇದೆ. ಆದರೆ ಆ ಮಹತ್ವವನ್ನ ಕೊಡುವುದಕ್ಕೆ ಮೂಲ ಕಾರಣವಾದಂತಹ ಸ್ಥಿತಿಕರ್ತೃವಿನ ಶಕ್ತಿ ಅನ್ನುವುದು ಅವನಲ್ಲಿ ನೆಲೆಸಿದ್ದಕ್ಕೆ ಕಾರಣವಾದದ್ದು. ಸಹಸ್ರನಾಮದಲ್ಲಿ ಬಂದು ಆ ಮೂಲಕ ಸ್ಕಂದಾಂತರ್ಯಾಮಿಯಾಗಿ ಪ್ರದ್ಯುಮ್ನ ರೂಪದಿಂದ ನೆಲೆಸಿದ್ದಾನೆ ಅನ್ನುವುದನ್ನ ಶಾಸ್ತ್ರಗಳು ಹೇಳುತ್ತವೆ. ಹಾಗಾಗಿ ಸ್ಕಂದ ಈ ಅದು ಹೇಗ್ ಗೊತ್ತಾಯ್ತು ನಿಮಗೆ? ನೀವೇ ಅದನ್ನ ಹೇಳ್ತಾ ಇದ್ದೀರೋ ಅಥವಾ ಶಾಸ್ತ್ರದಲ್ಲಿ ಅದಿದೆಯೋ? ನಾನು ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ. ಇಲ್ಲೇ ಅವಕಾಶ, ಮುಂದಿನ ಶಬ್ದದಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಸ್ಕಂದ ಧರಹ, ಈ ಇಡೀ ಜಗತ್ತಿನ ಎಲ್ಲವನ್ನೂ ಹೊತ್ತ ಅಥವಾ ಸೃಷ್ಟಿ ಸ್ಥಿತಿ ಲಯಗಳ ಮೂರು ಶಕ್ತಿಗಳಿಂದಲೂ ವ್ಯಕ್ತವಾದಂತಹ ಸ್ಕಂದನನ್ನ ಧರತಿ ಹೊರುತ್ತಾನೆ. ಅದರಿಂದಾಗಿ ಭಗವಂತನಿಗೆ ಸ್ಕಂದ ಧರ ಅಂತ ಹೆಸರು. ಅವನನ್ನ ಮತ್ತೆ ಕೃಷ್ಣನಾಗಿ ಹುಟ್ಟಿದಾಗ ಪ್ರದ್ಯುಮ್ನಾಗಿ ಪಡೆದ. ಯುದ್ಧದ ಮಧ್ಯದಲ್ಲಿ ಒಳಗೆ ಸ್ಕಂದ ಇದ್ದ, ಅವನನ್ನು ಹೊರಕ್ಕೆ ತೆಗೆದ, ಯುದ್ಧದಲ್ಲಿ ಭಾಗವಹಿಸುವಂತೆ ಮಾಡಿದ, ಆಗ ಅವನಿಗೆ ಪ್ರದ್ಯುಮ್ನ ಅಂತ ಹೆಸರು. ಯುದ್ಧ ಮುಗಿಯಿತು, ಮತ್ತೆ ಮರಳಿ ತನ್ನೊಳಗೆ ಸೆಳೆದುಕೊಂಡ, ಅಂದರೆ ಸ್ಕಂದನನ್ನು ಧರತಿ, ಪ್ರದ್ಯುಮ್ನನ್ನು ತನ್ನೊಳಗೆ ನೆಲೆಸುವಂತೆ ಮಾಡಿದ. ಅದರಿಂದಾಗಿ ಅವನನ್ನ ಸ್ಕಂದ ಧರ ಅಂದ್ರು. ಈ ಸ್ಕಂದತೆಗೆ ಕಾರಣವಾದ ಶಕ್ತಿಗಳು ಲೋಕದಲ್ಲಿ ಇನ್ನೇನೇನಿವೆಯೋ ಅವೆಲ್ಲವನ್ನೂ ಕೂಡ ತನ್ನಲ್ಲಿ ಧರಿಸ್ತಾನೆ. ಅದರಿಂದಾಗಿ ಅವನನ್ನ ಸ್ಕಂದ ಧರ ಅಂತಂದ್ರು. ಜಗತ್ತಿನ ನಾಶಕ್ಕೆ ಕಾರಣವಾದ, ಆಗಲೇ ಹೇಳಿದೆ ನಾನು, ಸ್ಕಂದ ಅಂತಂದಾಗ ಸ್ಕಂದನ ಹೇತುಭೂತನಾದ ರುದ್ರದೇವನೂ ಕೂಡ ಪ್ರಧಾನ ಜಗತ್ತಿನ ವ್ಯವಸ್ಥೆಯನ್ನ ಮತ್ತೆ ತಿಳಿಗೊಳಿಸುವ, ಅಂದ್ರೆ ಮೂಲ ಸ್ಥಿತಿಗೆ ಸೇರಿಸುವ ಕೆಲಸವನ್ನು ಮಾಡುತ್ತಾನೆ. ಅಂತಹ ಸ್ಕಂದ ಶಕ್ತನಾದ ಸ್ಕಂದ ರೂಪದಿಂದ ಲೋಕದ ಸಂಹರಣ ಶಕ್ತಿಯಾಗಿ ನೆಲೆಸಿದವನನ್ನು ಧತ್ತೆ ಹೊತ್ತಿದ್ದಾನೆ. ಅದರಿಂದಾಗಿ ಅವನನ್ನ ಭಗವಂತನನ್ನ ಸ್ಕಂದ ಧರ ಅಂತಂದ್ರು.
ಈ ಹಿಂದೆ ಬಂದ ಶೋಷಕ ಶಕ್ತಿ, ಅದೇ ರೀತಿ ಆಗತಿಗತಿ, ಇವೆಲ್ಲವೂ ಕೂಡ ಮತ್ತೆ ಯಥಾ ಪ್ರಕಾರ ಸೇರುವಂಥದ್ದು. ಇನ್ನು ಸ್ಕಂದನೆಗೆ ಕಾರಣವಾದ ಸ್ತ್ರೀಯರ ಗರ್ಭದಲ್ಲಿ ನೆಲೆಸಿ ಸ್ಕಂದನಗೊಂಡದ್ದನ್ನ ಧರಿಸುವಂತೆ ಮಾಡುತ್ತಾನೆ, ಮತ್ತೆ ಅವು ಅದರ ರಕ್ಷಣೆಯನ್ನು ಮಾಡುತ್ತಾನೆ. ಅದರಿಂದಾಗಿ ಅವನನ್ನ ಸ್ಕಂದಧರ ಅಂತ ಕರೆದ್ರು. ಗರ್ಭ ರೇತಸ್ಸು ಗರ್ಭ ಸೇರುವಂತೆ ಮಾಡುವುದು ಒಂದು ಶಕ್ತಿ, ಸೇರಿದ ಬಳಿಕ ಅದು ಧಾರಣೆಗೊಳ್ಳುವಂತೆ ಮಾಡುವಂತಹ ಶಕ್ತಿ ಮತ್ತೆ ಸ್ಕಂದಧರನಾಗಿ ಭಗವಂತನೇ ಇದ್ದಾನೆ. ವಿಷ್ಣುರ್ಯೋನಿಂ ಕಲ್ಪಯತ್ ತ್ವಷ್ಟಾ ರೂಪಾಣಿ ವಿಂಶತು ಆಸಿಂಚತು ಪ್ರಜಾಪತಿಂ ಧಾತಾ ಗರ್ಭಂ ದಧಾತು ತೇ ಅನ್ನುವ ಮಾತು ಹೇಳುವಾಗ್ಲೂ ಆಸಿಂಚತು ಪ್ರಜಾಪತಿ, ಒಳಗಿನಿಂದ ಅದು ಸೇಚನಗೊಂಡು ನಿಲ್ಲುವಂತೆ, ಮತ್ತು ಧಾತಾ ಗರ್ಭಂ ದಧಾತು ಆ ಧಾತೃಶಕ್ತಿಯಾಗಿ ಸಂಧಾರಣ ಶಕ್ತಿಯಾಗಿ ಸ್ಕಂದಧರನೆನಿಸಿ ಭಗವಂತನೇ ನೆಲೆಸಿದ್ದಾನೆ ಅನ್ನುವುದನ್ನು ವೇದ ನಿರೂಪಣೆ ಮಾಡುತ್ತೆ. ಧುರಿಯ ಸ್ಕಂದಾಯ ನಮಃ, ಸ್ಕಂದಧರಾಯ ನಮಃ, ಧುರಿಯಾಯ ನಮಃ. ಧುರ್ಯ ಅನ್ನುವುದು ಧುರ ಅಂದ್ರೆ ಹೊಣೆಗಾರಿಕೆ ಅಂತ ಅರ್ಥ. ಧುರಿಯ ಅಂತಂದ್ರೆ ಜಗದ್ರಕ್ಷಣೆಯ ಹೊಣೆಯನ್ನು ಹೊತ್ತವನು ಅಂತ ಅರ್ಥ. ನಾವು ಧುರಂಧರ ಅಂತ ಎಲ್ಲ ಶಬ್ದವನ್ನ ಹೇಳ್ತೇವೆ. ಧುರಂಧರ ಅಂತಂದ್ರೆ ಹೊಣೆಯನ್ನ ಸಮರ್ಥವಾಗಿ ಹೊರಬಲ್ಲವ ಅಂತ ಅರ್ಥ. ಇಲ್ಲಿ ಧುರಿಯ ಅಂದ್ರೆ ಹೊರುವವರಲ್ಲೇ ಹೊರುವ ಶಕ್ತಿಯನ್ನ ಸಹಜವಾಗಿ ಹೊಂದಿದವನು, ಮತ್ತು ಹೊರುವವರಲ್ಲೇ ಎತ್ತರದಲ್ಲಿರುವವನು, ಮತ್ತು ಎಲ್ಲ ಜಗತ್ತು ಕೂಡ ಇವನ ಮುಂದೆ ಧೂಳಿನಂತೆ ನೆಲೆಸುವಂಥದ್ದು. ಬೇಕಾದಷ್ಟು ಕಡೆ ಅವನ ಮಹಿಮೆಯನ್ನು ಹೇಳುವಾಗ ಆಂ ಸುರೇ ಅಂತ ಒಂದು ಶಬ್ದ ಬಳಸ್ತಾರೆ. ಜಗತ್ತಿನ ಎಲ್ಲಾ ಈ ಗ್ರಹ ಗೋಲಗಳನ್ನು ತುಂಬಿಕೊಂಡಂತಹ ಇಡೀ ಭಾಗ ಭಗವಂತನಿಗೆ ಪಾದದ ಬುಡದ ಬೆರಳಿನ ತುದಿಯ ಕೊನೆಯಲ್ಲಿ ಅಂಟಿಕೊಂಡ ಧೂಳು. ಅಲ್ಲಿ ಅಲ್ಲೂ ಆತ ಇದ್ದು, ಅದು ಯಾವುದೋ ಧೂಳು ಕಾಲಿಗೆ ಅಂಟಿಕೊಂಡಿದೆ ಅಂತ ಝಾಡಿಸದೆ ಅದರ ನಿರ್ವಹಣೆಯನ್ನ ಮಾಡುತ್ತಾನೆ. ಅದರಿಂದಾಗಿ ಅವನನ್ನ ಧುರಿಯ ಅಂತ ಕರೆದ್ರು. ಇನ್ನೊಬ್ಬರಿಂದಲೂ ಹೊಣೆಗಾರಿಕೆಯನ್ನ ನಡೆಸುವಂತೆ ಮಾಡುತ್ತಾನೆ. ಅದರಿಂದಾಗಿ ನಮಗೂ ಹೊಣೆಗಾರಿಕೆ ಕೊಟ್ಟು ನಮ್ಮ ಕೈಯಿಂದಲೂ ಅನೇಕ ಕಾರ್ಯಗಳನ್ನ ಮಾಡಿಸ್ತಾನೆ. ಅದರಿಂದಾಗಿ ಅವನನ್ನ ಧುರಿಯ ಅಂತ ಕರೆದ್ರು. ಧುರಿಯಾಯ ನಮಃ. ನಾವು ಯಾವುದೋ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇವೆ ಅಂದಾಗ ಭಗವಂತನ ಈ ಧುರಿಯ ರೂಪವನ್ನ ನೆನೆದು ಆ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಡೆಸುವುದಕ್ಕೆ ಶಕ್ತಿ ಕೊಡು ಅಂತ ಭಗವಂತನಲ್ಲಿ ಕೇಳಿಕೊಳ್ಳುವಂಥದ್ದು. ಹಿಂದಿನ ನಾಮದಲ್ಲೂ ಕೂಡ ನಾವು ಚಿಂತಿಸಬೇಕಾದದ್ದು ದೇಹದ ಧಾರಣೆಗಾಗಿ ಭಗವಂತ ನೀಡಿರುವ ಶಕ್ತಿಯನ್ನ ವ್ಯವಸ್ಥಿತವಾಗಿ ಉಪಯೋಗಿಸಿಕೊಳ್ಳುವಲ್ಲಿ ಸ್ಕಂದರೂಪ ಸ್ಕಂದಧರ ರೂಪ ನಮಗೆ ಶಕ್ತಿಯನ್ನ ನೀಡಲಿ ಅಂತ ಕೇಳಿಕೊಳ್ಳುವಂಥದ್ದು. ಅಂದ್ರೆ ಜಗತ್ತಿನಲ್ಲಿ ನಡೆಯುವಂತಹ ಸೃಷ್ಟಿಗೆ ಮೂಲ ಕಾರಣನಾಗಿ ಭಗವಂತ ಇದ್ದಾನೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರನೇ. ಅದು ಒಂದು ರೀತಿಯಲ್ಲಿ ಶಿವಪಾರ್ವತಿಯರ ಮಗ ಅನ್ನುವುದು ಕೂಡ ಸೃಷ್ಟಿಯ ಒಂದು ಪಾಲಾಗಿ ಅವನು ಬಂದಿದ್ದಾನೆ ಅನ್ನುವುದು ಒಂದು ಸೂಚನೆ. ಅದು ಮೂಲ ರೂಪದಲ್ಲಿ ಭಗವಂತನಲ್ಲೂ ಅಂಥದ್ದೇ ಗುಣವನ್ನ ನಾವು ಬೇಕಾದಷ್ಟು ಕಥೆಗಳಲ್ಲಿ ಕೇಳುತ್ತೇವೆ. ಅದರಿಂದಾಗಿ ಅವನನ್ನ ಸ್ಕಂದ ಸ್ಕಂದಧರ ಅನ್ನುವ ಶಬ್ದದಿಂದ ಹೇಳಿದ್ರು. ಸ್ಕಂದಾಂತರ್ಯಾಮಿಯಾಗಿ ಇದ್ದಾನೆ ಅನ್ನುವ ಅರ್ಥವನ್ನ ದೃಢಪಡಿಸ್ಲಿಕ್ಕೋಸ್ಕರ ಮುಂದೆ ಸ್ಕಂದಧರ ಅಂತ ಶಬ್ದ ಬಂತು. ಮುಂದಿನ ಸುಂದರವಾದ ನಾಮ ವರದ. ಇದು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ನಮಗೆ ಯಾವಾಗ್ಲೂ ನೆನಪಿಗೆ ಬರಬಹುದಾದ ಸಂಗತಿ. ಏನೇ ಬಯಕೆಗಳಿದ್ರೂ ಕೊಡುವವನು ಅಂತ ಒಂದು ಅರ್ಥ, ವರಗಳನ್ನ ನೀಡುವವನು. ಆ ವರ, ಅದು ವರ ಅನ್ನುವುದು, ವರ ಅಂದ್ರೆ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಶ್ರೇಷ್ಠವಾದದ್ದು ಅಂತ. ಶ್ರೇಷ್ಠವಾದ ವಸ್ತುವನ್ನು ಕೂಡ ಒದಗಿಸುವವನು ಭಗವಂತನೇ. ಅದರಿಂದಾಗಿ ನಾವು ವರ ಕೇಳುವಾಗ್ಲೂ ಕೂಡ ಅದು ಅತ್ಯಂತ ಶ್ರೇಷ್ಠವಾದದ್ದನ್ನೇ ಕೇಳುವಂತೆ ನಮಗೆ ಅನುಗ್ರಹಿಸು ಅಂತ ಕೇಳುವಾಗ ವರದ
ಬಯಕೆಗಳನ್ನು ನೀಡು, ಉತ್ಕೃಷ್ಟವಾದ ಬಯಕೆಗಳನ್ನು ನಾವು ಬೇಡುವಂತೆ ಮಾಡು. ಇದು ವಿಶಿಷ್ಟವಾದ ಪ್ರಾರ್ಥನೆ. ನಾವೇನೋ ಕೇಳ್ತೇವೆ, ಕೇಳಿದ ಸಂಗತಿಯಲ್ಲಿ ಅದರಲ್ಲಿ ನಮ್ಗೆ ಅದು ಉತ್ಕೃಷ್ಟ ಅಂತ ಅನಿಸಿರುತ್ತೆ ನಮ್ಮ ಮನಸ್ಸಿಗೆ, ಆದ್ರೆ ಅದು ನಮ್ಮ ದೇಹಕ್ಕೆ ಉತ್ಕೃಷ್ಟವಾಗಿರಲ್ಲ, ನಮ್ಮ ಸಾಧನೆಗೆ ಉತ್ಕೃಷ್ಟವಾಗಿರಲ್ಲ, ನಮ್ಮ ಸುತ್ತಲಿನ ಸಮಾಜಕ್ಕೆ ಹಾನಿಯನ್ನ ತಂದುಕೊಡುತ್ತೆ. ನಮ್ಗದು ಈಗ ಯಾವುದೋ ಒಂದು ಉಪಯೋಗ ತಂದುಕೊಡುತ್ತೆ ಅಂತ ನಾವು ಅಂದುಕೊಳ್ತೇವೆ. ಪ್ರಕೃತಿಯಲ್ಲಿರುವ ಶೈತ್ಯವನ್ನ, ಹ್ಯುಮಿಡಿಟಿಯನ್ನ ಸೆಳೆದು ನೀರನ್ನಾಗಿಸುವ ಒಂದು ಯಂತ್ರ. ನಾವು ಬಾವಿ ಇಲ್ಲದೆ ಇದ್ರೂ ನಮ್ಮ ಪರಿಸರದಲ್ಲಿರುವ ಗಾಳಿಯಲ್ಲೇ ಇರುವ ನೀರನ್ನ ಸೆದು ನೀರಾಗಿಸಿಕೊಳ್ಳುವ, ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಅನುಕೂಲ ಆಗುತ್ತೆ. ಇದು ಎಂಥ ಅನುಕೂಲ ಅಂತ ನಾವು ಮೇಲ್ನೋಟಕ್ಕೆ ಅದರ ಉಪಯೋಗದಿಂದ ಲಾಭವನ್ನ ಗಮನಿಸ್ತೇವೆ. ಆದರೆ ಇಂಥ ದೊಡ್ಡ ಪ್ರಮಾಣದ ವ್ಯವಸ್ಥೆಯನ್ನ ನಾವು ಎಲ್ಲಿ ಅಳವಡಿಸಿದ್ದನ್ನ ನೋಡ್ತೇವೋ ಅಲ್ಲಿ ಎಲ್ಲಾ ಕಡೆಯಲ್ಲಿ ಗಾಳಿ ಶುಷ್ಕವಾಗಿ ಮುಂದೆ ಮನುಷ್ಯನ ಶರೀರದ ಹೊರಭಾಗದಲ್ಲಿ ಒಂದಿನಿತೂ ಕೂಡ ರಕ್ಷಣೆಗೆ ಕಷ್ಟವಾಗುವಂತಹ ಸ್ಥಿತಿ ಬರುತ್ತೆ. ನಾವು ಉಸಿರಾಟದಲ್ಲೂ ನಮಗೆ ಸಿಗಬೇಕಾದಂತಹ ಸಹಜವಾದ ಶೈತ್ಯ ಭಾವ ಸಿಗದೇ ಹೋಗುತ್ತೆ. ನೂರಾರು ಅಪಾಯಗಳಿವೆ ಈ ಸಂಗತಿಯಿಂದ. ಅದರಿಂದಾಗಿ ನಾವು ಕೇಳಲಿಕ್ಕೆ ನೋಡಿ ನೀರಿನ ವ್ಯವಸ್ಥೆ ಆಯಿತು ವರ ಅಂತ ನಾವು ಅನ್ಕೊಂಡಿರ್ತೇವೆ, ಆದ್ರೆ ಅದು ಶ್ರೇಷ್ಠ ಅಲ್ಲ. ಶ್ರೇಷ್ಠವಾದದ್ದು ನಮಗೆ ಸಹಜವಾಗಿ ಮಳೆಯಿಂದ ಇಳಿದು ಬಂದ ನೀರೇ ಉತ್ತಮವಾದ ನೀರು. ಅದು ಬಿಟ್ಟು ಬೇರೆ ಯಾವುದೇ ದಾರಿಯಿಂದ ನಾವು ಸೆಳೆದ್ರು ಪ್ರಾಕೃತಿಕವಾದ ಒಂದು ಕೊಂಡಿಯನ್ನ ತಪ್ಪಿಸಿದ ಹಾಗಾಗುತ್ತೆ. ಇದರಿಂದ ನಮ್ಮ ಸುತ್ತಲಿನ ಒಣ ಪ್ರದೇಶ ನಮ್ಮನ್ನ ಮತ್ತಷ್ಟು ಸುತ್ತಲಿನ ಪರಿಸ್ಥಿತಿಯನ್ನ ಉಷ್ಣತೆಯಲ್ಲಿ ತುಂಬಿಸಿ ಬದುಕಲಾಗದಂತೆ ಮಾಡುತ್ತೆ. ಅದರಿಂದಾಗಿ ನೀರಿನಲ್ಲಿ ಒಂದು ತೇವಾಂಶ ಇರುವುದನ್ನ ಪ್ರಕೃತಿ ಬೇಕು ಅಂತಲೇ ಮಾಡಿರುತ್ತೆ. ನಾವು ಅಲ್ಲಿಂದಲೂ ನೀರನ್ನ ಸೆಳೆದು ನಮ್ಮ ಅಗತ್ಯವನ್ನ ಪೂರೈಸಿಕೊಳ್ಳುತ್ತೇವೆ ಅಂತ ದಬ್ಬಾಳಿಕೆ ಮಾಡಿದ್ರೆ ಅದು ವರ ಆಗುವುದಿಲ್ಲ. ಆಗ ದ್ಯತಿ ನಮ್ಮ ಅಪೇಕ್ಷೆಯನ್ನ ಆ ಕ್ಷಣಕ್ಕೆ ಒದಗಿಸಿದಂತೆ ಮಾಡಿದ್ರು ಮುಂದೆ ಅದನ್ನ ನಾಶ ಮಾಡುತ್ತಾನೆ. ಅದರ ಆಲೋಚನೆ ಎಷ್ಟು ದೊಡ್ಡ ತಪ್ಪು ಅಂತ ದೊಡ್ಡ ಪೆಟ್ಟು ಬಿದ್ದ ಮೇಲೆ ಗೊತ್ತಾಗುವುದಕ್ಕಿಂತ ಪೂರ್ವದಲ್ಲೇ ಗೊತ್ತಾಗುವಂತೆ ಭಗವಂತ ನಮ್ಮನ್ನ ರಕ್ಷಿಸಲಿ ಅಂತ ನಾವು ಕೇಳುವುದೇ ವರದಾಯ ನಮಃ. ಶ್ರೇಷ್ಠವಾದದ್ದನ್ನೇ ಬಯಸುವಂತೆ ಮಾಡು. ದುಷ್ಟರಿಗೆ ವರಂ ದ್ಯತಿ, ಅವರ ಕೆಟ್ಟ ವರಗಳನ್ನ ನಾಶ ಮಾಡುತ್ತಾನೆ. ಸಜ್ಜನರಿಗೆ ಅವರ ಉತ್ಕೃಷ್ಟವಾದ ಬಯಕೆಗಳನ್ನ ಈಡೇರಿಸ್ತಾನೆ. ಅದರಿಂದ ಅವನನ್ನು ವರದ ಅಂತ ಕರೆದ್ರು. ಯಾರೆಲ್ಲ ವರರು, ಶ್ರೇಷ್ಠರಾದವರು ಅಂತ ಲೋಕದಲ್ಲಿ ನಾವು ಭಾವಿಸಿದ್ದೇವೋ, ಬೇಡಿದರೆ ಎನ್ನೊಡೆಯನ ಬೇಡುವೆನು ಅಂತ ದಾಸರು ಹೇಳಿದ್ದು ಈ ಅರ್ಥದಲ್ಲಿ. ಉಳಿದ ದೇವತೆಗಳನ್ನ ಬೇಡಬಾರದು ಅಂತ ಅರ್ಥ ಅಲ್ಲ. ಆದ್ರೆ ಉಳಿದ ದೇವತೆಗಳು ಯಾರಿಂದ ವರವನ್ನ ಪಡೆದು ಎತ್ತರಕ್ಕೇರಿದ್ದಾರೋ, ವರದೇಶ ವರ ಪ್ರದಂ ಅಂತ ಭಗವಂತನನ್ನ ಸ್ತೋತ್ರ ಮಾಡುವುದಿದೆ. ಯಾರೆಲ್ಲ ವರದೇಶಕರಿದ್ದಾರೋ, ಅತ್ಯಂತ ಉತ್ಕೃಷ್ಟರಿದ್ದಾರೋ, ಅವರಿಗೂ ವರಪ್ರದನಾದ್ರಿಂದಾಗಿ ಭಗವಂತನಿಗೆ ವರದ ಅಂತ ಹೆಸರು. ವರವನ್ನು ಕೊಡುತ್ತಾರೆ ಅನ್ನುವ ಅರ್ಥದಲ್ಲಿ ಅವರಿಗೂ ವರದ ಅಂತ ಹೆಸರಿದೆ. ಆದ್ರೆ ಇಲ್ಲಿ ಉಳಿದ ನಾಮಗಳ ಜೊತೆಗೆ ಬಂದ ವಿಶೇಷ ಅರ್ಥ ಏನು ಅಂತ ಗಮನಿಸಿದಾಗ, ಉತ್ಕೃಷ್ಟವಾದ ಬೋಧನೆಯನ್ನು ಈಗ ಕೃಷ್ಣ ವರ ಶ್ರೇಷ್ಠವಾದ ಅರಿವಿನ ಸುರಿಮಳೆಯನ್ನ ನಮ್ಮ ಮೇಲೆ ಎರಗಿಸಿದ್ದಾನೆ, ಸುರಿದಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅವನು ವರದ. ಬಲದ ಮೂಲಕವಾಗಿ ದುಷ್ಟರ ಸಂಹಾರ ಮಾಡಿ ನೆಮ್ಮದಿಯನ್ನು ಕೊಡುತ್ತಾನೆ. ಸಜ್ಜನಿಕೆಯ ಮೇಲ್ಮೈಯನ್ನು ಕಾಣುವುದಕ್ಕೋಸ್ಕರ ಅರಿವಿನ ಸುರಿಮಳೆ ಕೈತಾನೆ. ಇದೆಲ್ಲವೂ ಕೂಡ ಅವನ ವರದ ಅನ್ನುವ ಗುಣಕ್ಕೆ ಹೊಂದಿಕೊಂಡಂತಹ ನಾಮಗಳು. ವಾಯುವಾಹನ, ವಾಯುವಾಹನ ಅಂತ ಅನ್ನೋದು ಇನ್ನೊಂದು ಸುಂದರವಾದ ಉಪನಿಷತ್ತಿನಲ್ಲಿ ಮತ್ತೆ ಮತ್ತೆ ನೆನಪಾಗುವ ನಾಮ. ಉಪನಿಷತ್ತಿನಲ್ಲಿ ಇದರ ಬಗ್ಗೆ ತುಂಬಾ ಮಹತ್ವದ ಸಂಗತಿಗಳನ್ನು ಹೇಳುತ್ತಾರೆ. ನಾವು ಮೇಲ್ನೋಟಕ್ಕೊಂದು ಅಂಶ ಗೊತ್ತಿದೆ, ಗರುಡವಾಹನನಾಗಿ ಭಗವಂತನನ್ನ ಗುರುತಿಸಿದ್ದನ್ನು ಹೇಳುತ್ತೇವೆ. ಅದಕ್ಕಿಂತ ಹೆಚ್ಚು ಭಗವಂತ ಇದು ಕಣ್ಣಿಗೆ ಕಾಣುವ ಪ್ರಪಂಚದಲ್ಲಿ ಮತ್ತು ಲೋಕದಲ್ಲಿ ಸಾಮಾನ್ಯರಿಗೂ ಗೊತ್ತಾಗುವ ರೀತಿಯಲ್ಲಿ ಗರುಡವಾಹನನಾಗಿ ಗರುಡ ಧ್ವಜ ಅನ್ನುವ ಹೆಸರಿನಿಂದ ಅವನನ್ನ ಗುರುತಿಸುವುದಿದೆ. ಆದ್ರೆ ದೇಹದ ಒಳ
ಅಂಗಣದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕಲಾಪಗಳು ಕೂಡ ನಡೆಯುವಂಥದ್ದು ಈ ವಾಯುವಾಹನನ ಸಹಕಾರದಿಂದ ಅನ್ನುವುದನ್ನ ನಮಗೆ ಅರ್ಥ ಆಗುತ್ತೆ. ಇದು ಅರ್ಥ ಆಗದೇ ಇರುವ ಸಂಗತಿ ಏನಲ್ಲ, ಆದರೆ ಇದು ಬಿಡಿಸಿ ಎಲ್ಲರ ಮುಂದೆ ಸ್ವಲ್ಪ ರಹಸ್ಯವನ್ನು ಕಾಯ್ದುಕೊಂಡು ಹೇಳುವ ನಾಮ ಇದು ಭಗವಂತನ ರೂಪ ವಾಯುವಾಹನ ಅಂತ ಒಂದು ರೂಪ. ಶೇಷವಾಹನ, ಗರುಡ ವಾಹನ, ಈ ಹೀಗೆ ಬೇರೆ ಬೇರೆ ವಾಹನಗಳನ್ನ ಉತ್ಸವದ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ. ಆದರೆ ವಾಯುವಾಹನನಾಗಿ ಇರುವುದು ಅಂತ ಅನ್ನೋದು ನಮ್ಗೆ ಅರ್ಥಕ್ಕೆ ಅನುಭವಕ್ಕೆ ಬರುವ ಸಂಗತಿ. ವಾಯು ಅಂದ್ರೆ ನಮ್ಮ ಉಸಿರು, ಉಸಿರಿನ ರೂಪದಲ್ಲೇ ನಮ್ಮೊಳಗೆ ಸಾತ್ವಿಕ ಶಕ್ತಿಯಾಗಿ ಪ್ರವೇಶ ಮಾಡುತ್ತಾನೆ. ಉಸಿರಿನ ಮೂಲಕವೇ ಬೇಡವಾದ ಗಾಳಿಯನ್ನು ಹೊರಕ್ಕೆ ತಳ್ಳುವಾಗ ನಮ್ಮಲ್ಲಿರುವ ಕೆಡುಕಿನ ಭಾವಗಳನ್ನು ಹೊರಕ್ಕೆ ಚೆಲ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಉಸಿರಾಟವೇ ಒಂದು ಕ್ಲೀನಿಂಗ್ ಪ್ರೊಸೆಸ್. ವಾಯುವಾಹನ ಅಂತಂದ್ರೆ ವಾಯುವಿನಿಂದ ಬೇಕಾದದನ್ನ ಒಳಕ್ಕೆ ವಾಹನ ಮಾಡುತ್ತಾನೆ, ಬೇಡವಾದದ್ದನ್ನು ಹೊರಕ್ಕೆ ವಾಹನ ಮಾಡುತ್ತಾನೆ. ಆದ್ರಿಂದ ವಾಯುವನ್ನು ವಾಹಯತಿ, ನಮ್ಮೊಳಗಿನ ಗಾಳಿಯನ್ನ ಒಳ ಹೊರಕ್ಕೆ ಬರುವಂತೆ ಮಾಡ್ತಾನೆ. ಗಾಳಿ ಒಳಕ್ಕೆ ಹೋಗಿ ಹೊರಕ್ಕೆ ಬರುವುದು ಅನ್ನುವುದು ನಮಗೆ ಗೊತ್ತೇ ಇಲ್ಲದಂತೆ ನಡೆಯುವ ಒಂದು ಪ್ರಸಂಗ. ನಮ್ಮ ದೇಹ ಉಳಿದಿದೆ ಅಂದ್ರೆ ಗಾಳಿ ಒಳ ಹೊರಕ್ಕೆ ಪ್ರವೇಶಿಸ್ತಾ ಇದೆ ಅನ್ನುವ ಕಾರಣದಿಂದ ಆ ಪ್ರಯತ್ನದಲ್ಲಿ ನಮ್ಮ ಪಾಲು, ನಮ್ಮ ಇನ್ವಾಲ್ವ್ಮೆಂಟು. ಪ್ರಯತ್ನ ಪಟ್ಟು ಯಾವಾಗಲೂ ಒಂದು ಯೋಗದ ತರಗತಿಯಲ್ಲಿ ಕೂತಾಗ ಅವರು ಹೇಳಿದ್ರು ಅಥವಾ ಆರೋಗ್ಯ ಕೆಟ್ಟಿತ್ತು ಅಂತಂದಾಗ ಎಚ್ಚರ ಬಂದಾಗ ಮಾಡಿತ್ತು ಅನ್ನೋದು ಬಿಟ್ರೆ ಉಳಿದ 23.5 ಗಂಟೆ ನಮ್ಗೆ ಎಚ್ಚರವೇ ಇಲ್ಲದೆ ಅದು ನೆನಪಿಸಿಕೊಂಡವರು ಅರ್ಧ 1 ಗಂಟೆ ಉಸಿರಾಟದ ಮೇಲೆ ಗಮನ ಇಟ್ಟಿರ್ತಾರೆ. ಅದು ಬಿಟ್ರೆ ಗೊತ್ತೇ ಇಲ್ಲದಂತೆ ಯಾರು ಚಾಲು ಮಾಡಿದ್ದು ಗಾಡಿ, ಯಾರು ಅದನ್ನ ನಡೆಸ್ತಾ ಇರುವುದು, ಅದಕ್ಕೆ ಆ ಯಂತ್ರಕ್ಕೆ ಬೇಕಾದ ಸೌಕರ್ಯಗಳನ್ನು ಯಾರು ನೋಡುತ್ತಾ ಇದ್ದಾರೆ, ಅದು ಹೇಗೆ ಕೆಲಸ ಮಾಡ್ತಾ ಇದೆ, ಎಲ್ಲಿಂದ ಬೇಕಾದ ಕಚ್ಚಾ ದ್ರವ್ಯವನ್ನ ಅದು ಒಳಕ್ಕೆ ತೆಗೆದುಕೊಳ್ಳುತ್ತೆ, ಅದನ್ನು ಒಳಕ್ಕೆ ತೆಗೆದುಕೊಂಡು ಹೋದ ನಂತರ ಒಳಗೆ ಏನೆಲ್ಲ ಬದಲಾವಣೆಗಳಾಗ್ತವೆ, ಅದು ರಕ್ತವನ್ನು ಹೇಗೆ ಪರಿಶುದ್ಧಿಗೊಳಿಸುತ್ತೆ, ಸ್ನಾಯುಗಳಿಗೆ ಹೇಗೆ ಚೈತನ್ಯವನ್ನು ತುಂಬುತ್ತೆ, ನರಮಂಡಲಗಳಿಗೆ ಹೇಗೆ ಒಳ್ಳೆಯ ಶಕ್ತಿಯನ್ನು ತುಂಬುತ್ತೆ, ಇದ್ಯಾವುದು ನಮ್ಗೆ ಗೊತ್ತಿಲ್ಲ. ಆದ್ರೆ ನಡೀತಾ ಇದೆ. ನಡೆಸುವವನು ವಾಯುವಾಹನನಾಗಿ ನಮ್ಮೊಳಗೆ ಎಲ್ಲವನ್ನು ಮಾಡ್ತಿರ್ತಾನೆ. ಆದ್ರೆ ಯಾವತ್ತೂ ಕೂಡ ಶರ ಬರೆದು ಹೋಗುದಿಲ್ಲ, ನಾನೇ ಮಾಡಿದ್ದು ಅದನ್ನಾಗಿ ನನಗೆ ನೀವು ಕಪ್ಪ ಕೊಡಬೇಕು ಅಂತ ಕರ ಕಟ್ಟಿಸಿಕೊಳ್ಳುವ ದಬ್ಬಾಳಿಕೆಯನ್ನು ಮಾಡುವುದಿಲ್ಲ. ಬಯಸಿದ್ರೆ ಇಷ್ಟು ಶಾಸ್ತ್ರದ ಮೂಲಕ ಹೇಳಿರ್ತಾನೆ, ಮರಗಳನ್ನು ನೆಡಿ, ಗಾಳಿಯನ್ನ ಸರಿಯಾಗಿ ಉಪಯೋಗಿಸಿ, ಪ್ರಕೃತಿಯಲ್ಲಿ ನೀವು ಹೇಗೆ ಉಪಯೋಗಿಸಿದ್ದೀರೋ ನಿಮ್ಮ ಮುಂದಿನ ಪೀಳಿಗೆಯು ಅಂತೆ ಉಪಯೋಗಿಸುವುದಕ್ಕೆ ಅದು ಯೋಗ್ಯವಾಗಿರುವಂತೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಕರ್ತವ್ಯ. ಇದು ನೀವು ಉಸಿರಾಡಿದ್ದಕ್ಕೆ ಕೃತಜ್ಞತಾ ರೂಪವಾಗಿ ಅರ್ಪಿಸಬೇಕಾದ ಕರ್ತವ್ಯ ಅಂತ ಹೀಗೆ ಕೆಲವು ಮಾತುಗಳು ಸೂಚ್ಯವಾಗಿ ನಮಗೆ ಬಂದಿರುವುದು ಬಿಟ್ರೆ ಪ್ರತಿ 24 ಗಂಟೆ, 30 ದಿನ, 12 ತಿಂಗಳು, 100 ವರ್ಷಗಳ ಕಾಲದ ವ್ಯವಸ್ಥೆಯನ್ನ ಅಕಸ್ಮಾತ್ ಅದಕ್ಕೆ ದುಡ್ಡು ಕೊಟ್ಟೆ ನಾವು ಲೋಕದ ಅನೇಕ ಕಾರ್ಯಗಳನ್ನು ನಡೆಸುವ ಹಾಗೆ ಭಗವಂತ ಇದಕ್ಕೇನಾದ್ರೂ ಟ್ಯಾಕ್ಸ್ ಪೇ ಮಾಡಬೇಕು ಅಥವಾ ಇದನ್ನ ವ್ಯವಸ್ಥೆಯನ್ನು ನಡೆಸಲಿಕ್ಕೋಸ್ಕರ ನೀವಿಷ್ಟು ನಮ್ಮಲ್ಲಿ ಯಾವುದೇ ಒಂದು ವ್ಯವಸ್ಥೆಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಂದಿಷ್ಟು ಫೀ ತಗೊಳ್ಳೋದು ಅಂತಿದೆ, ಹಾಗೆ ಫೀ ತಗೊಂಡು ಅಕಸ್ಮಾತ್ ಉಸಿರಾಟದ ವ್ಯವಸ್ಥೆ ಮಾಡುವುದಿದ್ರೆ ನಾವು ಎಷ್ಟು ಕೊಡಬೇಕಿತ್ತು, ಕೊಡುದು ಮರ್ತೋಗ್ಬಿಟ್ರು ಫ್ಯೂಸ್ ಕಟ್ ಆಗುತ್ತೆ ಅಂತಿದ್ರೆ ಅಲ್ಲೇ ಮುಗಿದೋಗ್ತಿತ್ತು. ಆದ್ರೆ ನಿರ್ವ್ಯಾಜವಾಗಿ ನಿಸ್ಪೃಹವಾಗಿ 24 ಗಂಟೆಯೂ ಉಸಿರಾಟ ನಮ್ಮ ದೇಹದ ರಕ್ಷಣೆಗಾಗಿ ನಡೀತಾ ಇರುತ್ತೆ. ಇದನ್ನು ವಹಿಸಿಕೊಂಡು ಹೋಗುವ ಭಗವಂತನ ಹೆಸರೇ ವಾಯುವಾಹನ. ಇನ್ನೂ ಒಂದು ಅರ್ಥದಲ್ಲಿ ನಮಗೆ ರಾಮಾಯಣವನ್ನು ಗಮನಿಸಿದಾಗ ಗೊತ್ತಾಗುವ ಸಂಗತಿ, ರಾಮ ಲಕ್ಷ್ಮಣರನ್ನ ಸುಗ್ರೀವನ ಋಷ್ಯಮುಖಕ್ಕೆ ಕರೆದೊಯ್ಯುವಾಗ ವಾಯುವೇ ರಾಮನನ್ನ ಲಕ್ಷ್ಮಣನನ್ನ ಹೆಗಲಲ್ಲಿರಿಸಿಕೊಂಡು ಹೊರಟ. ಯುದ್ಧದ ಪ್ರಸಂಗದಲ್ಲೂ ರಾವಣನ ಮುಂದೆ ಹೋರಾಡುವಾಗ ರಾಮನನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಯುದ್ಧಕ್ಕಾಗಿ ನಿಲ್ಲಿಸಿದ.
ಹೀಗಾಗಿ ವಾಯು ಅವನಿಗೆ ವಾಹನವಾಗಿ ಕರೆದೊಯ್ಯುವ ವಾಹನವೆನಿಸಿ ರಕ್ಷಣೆಯನ್ನು ನೀಡಿದ. ಇದು ನಮಗೆ ರಾಮಾಯಣದಲ್ಲಿ ಒದಗುವ ಒಂದು ಸಂಗತಿ. ಇನ್ನು ವಾಯು ಅನ್ನುವ ಶಬ್ದಕ್ಕರ್ಥ ನಿಜವಾಗಿ ನಮ್ಮ ದೇಹವನ್ನ ಗಾಳಿಯೇ ಗಟ್ಟಿಗೊಳಿಸಿರುವುದು. ಗಾಳಿ ಅನ್ನುವುದು ನೋಡ್ಲಿಕ್ಕೆ ಗಟ್ಟಿ ಅಲ್ಲದ ವಸ್ತು, ಆದರೆ ದೇಹ ಗಟ್ಟಿ ಆಗಬೇಕಾದ್ರೆ ಗಾಳಿಯೇ ಬೇಕು. ಸರಿಯಾದ ರೀತಿಯಲ್ಲಿ ದೇಹದ ಆಕೃತಿ ಬರುವುದಕ್ಕೆ, ಸರಿಯಾದ ರೀತಿಯಲ್ಲಿ ನರಮಂಡಲಗಳು ಕೆಲಸ ಮಾಡುವುದಕ್ಕೆ, ಸರಿಯಾಗಿ ದೇಹದಲ್ಲಿ ರಕ್ತ ಪರಿಚಲನೆ ಆಗುವುದಕ್ಕೆ ಇನ್ನು ನೂರಾರು ತರ ಇದೆ. ದೇಹದ ಪ್ರತಿ ಕಣದಲ್ಲೂ ಒಳಗಿನಿಂದ ಸೂಕ್ಷ್ಮವಾದ ಅವಕಾಶದಲ್ಲಿ ಗಾಳಿ ತುಂಬಿಕೊಂಡಾಗಲೇ ಅದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನವೆನಿಸಿದ ಶಕ್ತಿಗಳೆನಿಸಿ ಸರಿಯಾಗಿ ಜೀರ್ಣ ಆಗುವಂತೆ ಮಾಡುತ್ತೆ. ಜೀರ್ಣ ಆಗಿದ್ದು ದೇಹದ ಭಾಗಗಳಲ್ಲಿ ರಕ್ತ ಮಾಂಸಗಳಾಗಿ ಸೇರುವಂತೆ ಮಾಡುತ್ತೆ. ಬೇಡವಾದದ್ದನ್ನ ಮಲವಾಗಿ ಹೊರಕ್ಕೆ ಚೆಲ್ಲುತ್ತೆ. ಅದು ಅಲ್ಲಿಯೂ ಹೋಗದೇ ಇದ್ದ ಮಲಗಳೆಲ್ಲವೂ ಕೂಡ ಮಾಂಸದ ಮಧ್ಯದಲ್ಲಿ ಜಾರಿ ಚರ್ಮದ ಎಡೆಯಲ್ಲಿ ತೂರಿ ಹೊರಕ್ಕೆ ಬೆವರಾಗಿ ತಳ್ಳುವಂತೆ ಮಾಡುವಂಥದ್ದು ಇದೇ ಪ್ರಾಣಶಕ್ತಿ ಸಮಾನ ಶಕ್ತಿ. ಇಂತಹ ಗಾಳಿಯ ಶಕ್ತಿ ಅನ್ನುವುದು ಬಂಧನಾತಿ ವಯಬಂಧನೆ ಅಂತ ಧಾತು. ಈ ದೇಹವನ್ನ ಇಂಥ ಒಂದು ಆಕೃತಿಯಲ್ಲಿ ಬಂಧಿಸಿ ಇಟ್ಟಿದೆ, ಇಂಥ ಒಂದು ರೀತಿಯಲ್ಲಿ ಸಮರ್ಪಕವಾದ ಲಕ್ಷಣದಿಂದ ಕೂಡುವಂತೆ ಮಾಡಿಟ್ಟಿದೆ. ಅಂತಹ ವಾಯುವನ್ನು ಈ ದೇಹದಲ್ಲಿ ವಾಹಯತಿ ನಡೆಸುತ್ತಾನೆ. ಅದರಿಂದಾಗಿ ಭಗವಂತ ವಾಯುವಿನಲ್ಲಿ ನಿಂತು ಈ ಕೆಲಸವನ್ನ ಮಾಡ್ತಾನೆ. ಅದರಿಂದಾಗಿ ಅವನನ್ನ ವಾಯುವಾಹನ ಅಂತ ಕರೀತಾರೆ. ಹೀಗೆ ಬೇಕಾದಷ್ಟು ಅರ್ಥಗಳಲ್ಲಿ ನಮಗೆ ಭಗವಂತ ಅನುಗ್ರಹಿಸ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ಈ ನಾಮದ ಉಚ್ಚಾರಣೆಯ ಫಲ ನಿಜವಾಗಿ ಎಂಥದ್ದು ಅಂತ ನಮ್ಗೆ ಅರ್ಥ ಆಗುತ್ತೆ. ಇದು ನಮ್ಮ ಬದುಕಿಗೆ ಭಗವಂತ ಮಾಡುವ ಉಪಕಾರಗಳನ್ನ ನಾವು ಸ್ಮರಿಸುವ ಒಂದು ನಿತ್ಯ ನೈರಂತರ್ಯ ನಿತ್ಯ ಪ್ರಕ್ರಿಯೆ. ನಿರಂತರವಾಗಿ ಈ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಯಾಕೆಂದ್ರೆ ನಾವು ಬೇರೆ ವ್ಯವಸ್ಥೆಯಲ್ಲಿ ಏನಾದ್ರೂ ಉಪಕಾರ ಮಾಡಿದಾಗ ಅದಕ್ಕೆ ಪ್ರತಿ ಮಾತಾಡದೇ ಇದ್ರೆ ತುಂಬಾ ಕೃತಜ್ಞರು ಅಂತ ನಮ್ಮನ್ನ ಹೀಗಳೆಯುವುದಿರುತ್ತೆ, ಅಥವಾ ಸಮಾಜ ಅದನ್ನ ಒಪ್ಪುವುದಿಲ್ಲ ಹಾಗೆ ಮಾತಾಡುವುದನ್ನ. ಅದರಿಂದ ಅಲ್ಲಿ ಅವರು ಒಪ್ಪುವುದಿಲ್ಲ ಅನ್ನೋದಕ್ಕೆ ನಾವು ಒತ್ತಡಕ್ಕೆ ಬಿದ್ದು ಮಾತಾಡ್ತೇವೆ. ಆದರೆ ಇಲ್ಲಿ ಅದನ್ನ ಏನು ಪ್ರತಿಕ್ರಿಯೆ ಕೇಳದೇ ಇದ್ರು ನಾವು ಕೊಟ್ಟು ದೊಡ್ಡವರಾದ್ರೆ ಉಳಿದದ್ದನ್ನ ಪಡೀಲಿಕ್ಕೆ ಬೇಕಾದ ಬಾಯಿ ಬಿಡುವುದಕ್ಕೆ ನಮಗೆ ಅವಕಾಶ ಆಗುತ್ತೆ. ಅದರಿಂದಾಗಿ ಭಗವಂತನ ಪ್ರತಿಯೊಂದು ಕ್ಷಣದಲ್ಲಿ ಆಗುವ ಉಪಕಾರದ ಅನೇಕ ರೀತಿಯ ಸ್ಮರಣೆಗಳು, ಆ ಮೂಲಕ ಅವನ ನಮ್ಗಲ್ಲದೆ ಲೋಕಕ್ಕೂ ಮಾಡುವ ಉಪಕಾರ, ಅದಲ್ಲದೆ ಅನಂತ ಕಾಲದಿಂದ ಅನಂತ ಜೀವರಿಗೆ ಅನಂತ ಕರ್ಮದ ಅನುಷ್ಠಾನದ ಮೂಲಕ ಅವರವರ ಯೋಗ್ಯತೆಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ವ್ಯವಸ್ಥೆಯನ್ನು ನಡೆಸುವವನು ಅನ್ನುವ ಹಲವು ಗುಣಗಳ ಗಣಿಯಾಗಿ ಭಗವಂತನನ್ನ ಈ ನಾಮಗಳು ಚಿಂತಿಸ್ತಾವೆ, ರೂಪಗಳು ನಮ್ಮನ್ನು ಎಚ್ಚರಿಸ್ತಾವೆ. ಆದ್ರಿಂದಾಗಿ ಇದರ ಅನುಸಂಧಾನ ಮತ್ತಷ್ಟು ನಾವು ಮಾಡುವುದಕ್ಕೆ ಪ್ರಯತ್ನಿಸೋಣ. ಮತ್ತೆ ನಾಳೆ ಮತ್ತು ಸುಂದರವಾದ, ಇಲ್ಲಿಗೆ 332 ನಾಮಗಳು ಮುಗಿದವು. ವರದಾಯ ನಮಃ, ವಾಯುವಾಹನಾಯ ನಮಃ. ನಮ್ಮ ನಿತ್ಯದ ಉಸಿರಾಟದ ಕೃತಜ್ಞತೆಯನ್ನ ಭಗವಂತನಿಗೆ ಒಪ್ಪಿಸ್ಲಿಕ್ಕೆ ಈ ನಾಮದ ಅನುಸಂಧಾನ ಆರೋಗ್ಯದ ದೃಷ್ಟಿಯಿಂದಲೂ ತುಂಬಾ ಉತ್ತಮ. ಪ್ರಾಣಾಯಾಮದ ಗಟ್ಟಿತನವನ್ನ ಸಂಪಾದಿಸ್ಲಿಕ್ಕೂ ಇದು ಒಂದು ಪೂರಕವಾದ ರೂಪ. ನಾಮ ಸ್ಮರಣೆ ಮಾಡುವುದು, ಆ ಮೂಲಕ ಪ್ರಾಣಾಯಾಮ ಮಾಡುವುದು ಅನ್ನುವುದು ಕೂಡ ಇದಕ್ಕೊಂದು ವಿಶಿಷ್ಟವಾದ ಫಲವನ್ನ ಸಾಧನೆ ಮಾಡಿದ್ರೆ ಗುರುತಿಸ್ಲಿಕ್ಕೆ ಸಿಗುವಂಥದ್ದು. ಹೀಗೆ ಈ ನಾಮಗಳ ಚಿಂತನೆಯನ್ನ ಮತ್ತಷ್ಟು ನಾವು ಚೆನ್ನಾಗಿ ನಡೆಸಲಿಕ್ಕೆ ಭಗವಂತ ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸೋಣ. ಮತ್ತೆ ಮುಂದೆ ಭಾರತದ ಚಿಂತನೆಯ ಕಡೆಗೆ ನಾನು ಸಾಗ್ತಾ ಇದ್ದೇನೆ. ಅದರಿಂದಾಗಿ ಈ ಕೋಣೆಯನ್ನ ಕೊನೆಗೊಳಿಸ್ತಾ ಇದ್ದೇನೆ.